ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ನ. ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನೋಡಿ, ಬದನೆಕಾಯಲ್ಲಿ ಗೊಜ್ಜು ಮಾಡೋ ತೋರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದು ಕಪ್ಪದು ಬದನೆಕಾಯಿ ಬರುತ್ತಲ್ಲ, ಕೆಲವ್ರ ಕಡೆ ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಹೇಳ್ತಾರೆ. ಸೊ ನಮ್ಮ ಕಡೆ ಬದನೆಕಾಯಿ ಅಂತಾರೆ. ಸೊ ಅದ್ರದ್ದು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ಮಾಡ್ಬೋದು, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಚಪಾತಿ ಜೊತೆ ಮಾಡಿದ್ದೀನಿ ನಾನು. ಸೊ ಇದಕ್ಕೇನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಹತ್ತು ಇರ್ಬೋದೇನೋ, ಒಂದು ಹತ್ತು ಬದನೆಕಾಯಿನ ಈ ಥರ ಮಧ್ಯಕ್ಕೆ ಓಪನ್ ಮಾಡಿ ನೋಡಿ, ಚೆನ್ನಾಗಿದೆಯಾ ಏನಾರು ಆಗಿದೆಯಾ ಅಂತ ನೋಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಏಕೆಂದರೆ ನೀರಲ್ಲೇ ಹಾಕ್ಕೊಬೇಕು, ಬದನೆಕಾಯಿ ಹಾಗೇ ಕಟ್ ಮಾಡಿಕೊಂಡ್ರೆ ಕಪ್ಪು ಬಂದುಬಿಡುತ್ತೆ. ಒಂದು 4 ಟೊಮೊಟೊನ ಓಪನ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ, ಏಕೆಂದರೆ ಮಧ್ಯದಲ್ಲಿ ಏನಾಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಸೊ ಹಂಗಾಗಿ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಒಂದೆರಡು ಪೀಸಷ್ಟು ಚಕ್ಕೆ, ಒಂದೆರಡು ಲವಂಗ, ಒಂದು 4 ಮೆಣಸು, 1-3 ಈರುಳ್ಳಿ, ಇದು ತೆಂಗಿನಕಾಯಿ ತುರಿ, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಬೇಕು. ಇದು ಇಷ್ಟು ರುಬ್ಲಿಕ್ಕೆ. ಸೊ ಇವಾಗ ಒಂದು ಬಾಣಲೆ ಇಟ್ಕೊಂತಿದ್ದೀನಿ, ಆ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಹಾಕ್ಕೊಬೋದು, ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತಿದ್ರೆ ಅದು. ಸೊ ಎಣ್ಣೆ ಕಾಯಿದ ನಂತರ ನೋಡಿ, ಚೆನ್ನಾಗಿ ಕಾದಿದೆ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅನ್ನಿಸ್ತು, ಹಂಗಾಗಿ ತಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಮಸಾಲ ಫ್ರೈ ಮಾಡ್ಕೊಬೇಕು, ಆಮೇಲೆ ಮತ್ತೆ ಒಗ್ಗರಣೆ ಮಾಡ್ಕೊಬೇಕು. ಸೊ ಹಂಗಾಗಿ ಮಸಾಲ ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡ್ರೆ ಸಾಕು, ಅದಕ್ಕೋಸ್ಕರ ತೆಕ್ಕೊಂಡೆ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ತಪ್ಪು ತಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು ರುಬ್ಕೊತೀವಲ್ವ ಮಿಕ್ಸಿಲಿ, ಹಂಗಾಗಿ. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಮಾಡಿ ನೋಡಿ, ಅನ್ನಕ್ಕೂ ಮುದ್ದಿಗೂ ಅಥವಾ ಚಪಾತಿಗೆ ರೊಟ್ಟಿಗೆ ಎಲ್ಲ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ನಾನು ಇವತ್ತು ಚಪಾತಿ ಮಾಡಿದೆ, ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ನನಗೊಂದು ಫೇವ್ರೆಟ್ ಇದು. ಸೊ ವರ್ಷ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಈರುಳ್ಳಿನ ಈ ಥರ ಫಸ್ಟು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫುಲ್ ಸ್ಮ್ಯಾಶ್ ಆಗಲಿ ಅಂತ ಏನಿಲ್ಲ, ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಈರುಳ್ಳಿ ಫ್ರೈ ಆಯ್ತಲ್ವ, ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಹಾಗೇ ಬಾಡಿಸ್ಕೊಬೇಕು, ಜೊತೆಗೆ ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ ಮೆಣಸು ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮ್ಯಾಶ್ ಆದರೆ ಸಾಕು. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಸೊ ನೋಡಿ, ಕಾಣಿಸ್ತಾ ಇದೆಯಾ, ಸ್ವಲ್ಪ ನೋಡಿ, ಫುಲ್ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಬಾಡಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು, ಮೆತ್ತಗಾಗೋ ರೀತಿ. ಈ ಟೈಮಲ್ಲಿ ಲಾಸ್ಟಲ್ಲಿ ನಾನು ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಕಾಯಿ ತುರಿನ ಇದೇ ಬಿಸಿ ಇರುತ್ತಲ್ವ, ಈರುಳ್ಳಿ ಟೊಮೊಟೊ ಬಿಸಿ ಇರುತ್ತಲ್ವ, ಅದರಲ್ಲೇ ಬಾಡಿಸ್ಕೊಂಡ್ರೆ ಸಾಕು, ಕಾಯಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದೇ ಕಾವಿಗೆ ಕಾಯಿ ಬೆಂದ್ಕೊಳ್ಳುತ್ತೆ. ಸೊ ಕಾಯಿ ಪೀಸ್ ಕೂಡ ಹಾಕ್ಕೊಬೋದು, ನಾನು ತುರಿದೇ ಹಾಕ್ಕೊತಾ ಇದ್ದೀನಿ. ರುಬ್ಲಿಕ್ಕಲ್ವ, ಯಾವ್ದು ಬೇಕಾದರೂ ಹಾಕ್ಕೊಬೋದು. ಸೊ ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು, ಏಕೆಂದರೆ ಅದೇ ಕಾವಿಗೆ ಕಾಯಿ ಕೂಡ ಬಾಡ್ಕೊಳುತ್ತೆ. ಸೊ ನಾವೇನಾದ್ರೂ ಗ್ಯಾಸ್ ಆನಲ್ಲೇ ಇಟ್ಕೊಂಡು ಕಾಯಿ ಬಾಡಿಸ್ಕೊಳಕ್ಕೆ ಹೋದರೆ ಕಾಯಿ ಒತ್ತುತ್ತೆ. ಸೊ ಹಂಗಾಗಿ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಗೇ ಹಾಕ್ತಾ ಇದ್ದೀನಿ. ಗ್ಯಾಸ್ ಯಾವುದೇ ರೀತಿ ಉರಿತಾ ಇಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಇದೆಲ್ಲ ಈ ಪ್ರೊಸೀಜರ್ ಮಾಡ್ಕೊಬೇಕು. ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಸೊ ನಾನು ಒಂದು 3-4 ಜನಕ್ಕೆ ಆಗುತ್ತೆ ಇದು, ಅಷ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಹಸಿರು ಮೆಣಸಿನಕಾಯಿ ಕೂಡ ಒಂದೆರಡು ಆ್ಯಡ್ ಮಾಡ್ಕೊಬೋದು. ಫಸ್ಟ್ ಈರುಳ್ಳಿ ಫ್ರೈ ಮಾಡ್ತಿರ್ತೀವಲ್ಲ ಆವಾಗ, ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ, ಪುದೀನ ಕೂಡ ಹಾಕ್ಕೊತಾರೆ. ಸೊ ನೋಡಿ, ಹೀಗೇ ಬಿಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ತಣ್ಣಗಾದಮೇಲೆ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕು. ಸೊ ನೋಡಿ, ಕಾಣಿಸ್ತಾ ಇದೆಯಾ, ಇವಾಗ ಇದು ಒಗ್ಗರಣೆಗೆ ಈರುಳ್ಳಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಇಟ್ಕೊಂಬಿಟ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ, ಒಂದೆರಡು ಸ್ಪೂನಷ್ಟು ಚೆನ್ನಾಗಿ ಹಾಕ್ಕೊಳ್ಳಿ. ಸೊ ಈರುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ. ಸೊ ಒಗ್ಗರಣೆಗೆ ಈಗ ಆಯಿಲ್ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ.
ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ, ಇಷ್ಟು ಬಾಡಿದರೆ ಸಾಕು. ಇವಾಗ ನಾವು ಬದನೆಕಾಯಿ ನೀರು ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೆಯಲ್ವಾ, ಫಸ್ಟು ತೊಳೆದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ನೀರಿಂದ ಅದನ್ನು ನೀರು ಚೆನ್ನಾಗೆಲ್ಲ ಸೋಸಿಬಿಟ್ಟು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ನೋಡಿ ಬದನೆಕಾಯಿ ಫುಲ್ ಓಪನ್ ಮಾಡೋಕ್ಕೆ ಹೋಗ್ಬೇಡಿ, ಮಧ್ಯಕ್ಕೆ ಈ ಥರ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ. ಫುಲ್ ಓಪನ್ ಮಾಡಿದರೆ ಅದು ಬಿಡ್ಕೊಂಬಿಡುತ್ತೆ, ಪೀಸ್ ಪೀಸ್ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿ ಬರಲ್ಲ. ಇದೇ ಥರ ಬಿರಬೇಕು ಅಂದರೆ ಆ ತೊಟ್ಟಿದೆಯಲ್ವಾ ಅಲ್ಲಿವರೆಗೂ ಓಪನ್ ಮಾಡಬಾರ್ದು, ಅದು ಮುಕ್ಕಾಲು ಭಾಗದವರೆಗೂ ಓಪನ್ ಮಾಡಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಎಣ್ಣೆಲಿ, ಇದೇ ಥರ ಫ್ರೈ ಮಾಡ್ಕೊಬೇಕು. ಹಂಗಾದ್ರೆ ರುಚಿಯಾಗಿ ಬರೋದು ಇದು ಬದನೆಕಾಯಿ ಗೊಜ್ಜು. ಕೆಲವರು ಎಣ್ಣೆಗಾಯಿ ಏನು ಬೇಕಾದರೂ ಅಂತಾರೆ ಇದನ್ನು ಬದನೆಕಾಯಿ ಗೊಜ್ಜು ಅಂತ, ನಾವು ಈ ಥರನೇ ಮಾಡೋದು. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು. ಕಾಣಿಸ್ತಾ ಇದೆಯಾ ಕಲರ್ ಚೇಂಜ್ ಆಗುತ್ತೆ, ಸೊ ಬದನೆಕಾಯಿದು ಆವಾಗಲೇ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆಯೋ ಅಂತ. ಚಿಕ್ಕ ಚಿಕ್ಕದೇ ತೊಗೊಂಡ್ರೆ ರುಚಿಯಾಗಿ ಬರುತ್ತೆ. ಇಷ್ಟು ಮೀಡಿಯಮ್ಮಾಗಿ ತೊಗೊಂಡು ಬಂದಿದ್ದೀನಿ ನೋಡಿ ನಾನು, ಇಷ್ಟಿಷ್ಟು ತೊಗೊಂಡ್ರೆ ಸಾಕು. ಇವಾಗ ಹಂಗೇನೆ ಗ್ಯಾಸ್ ಮೀಡಿಯಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇದ್ವಿ ಅಲ್ಲೇ ಅಲ್ಲೇ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ. ಈ ಹದ್ದುವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ, ಆವಾಗ ಹೆಂಗಿದ್ದು ಫಸ್ಟ್ ಹಾಕಿದಾಗ. ಮೇಯ್ನ್ ಇದೇನೆ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ರುಚಿಯಾಗಿ ಬರೋದು. ಸೊ ಇವಾಗ ಮಸಾಲೆ ಕೂಡ ರುಬ್ಕೊಂಡಿದ್ದೀನಲ್ವಾ, ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ರುಬ್ಕೊಂಡ್ರೆ ಸಾಕು ನೋಡಿ. ಮೇಯ್ನ್ ಇದೇನೆ ನೋಡಿ. ಇವಾಗ ಮಸಾಲೆನ ಹಾಕ್ಕೊಬೇಕು, ರುಬ್ಬಿದ್ವಲ್ವಾ ಆ ಮಸಾಲೆ ಹಾಕ್ಕೊಬೇಕು ಈ ಥರ ಡೈರೆಕ್ಟ್. ಇದನ್ನು ಮಸಾಲೆ ಎಲ್ಲ ಹಾಕ್ಕೊಬೇಕು, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಸಾಲೆಲಿ ಯಾವುದೇ ರೀತಿ ಹಸಿ ಸ್ಮೆಲ್ ಇಲ್ಲ, ಯಾಕೆಂದರೆ ಮಸಾಲೆ ಕೂಡ ಮುಂಚೆನೇ ಫ್ರೈ ಮಾಡ್ಕೊಂಡಿದ್ದೀವಲ್ವಾ. ಇವಾಗ ಜಾರ್ನ ತೊಳ್ಕೊತೀನಿ ನೋಡಿ, ಮಸಾಲೆ ಸ್ವಲ್ಪ ಫ್ರೈ ಆಗ್ತು ಹಾಗೇ ಫ್ರೈ ಮಾಡ್ಕೋಬೇಕು, ಡೈರೆಕ್ಟ್ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ಮಸಾಲೆ ಫ್ರೈ ಆದಮೇಲೆ ಇವಾಗ ನಿಮಗೆ ಎಷ್ಟು ಹದ ಬೇಕೋ, ಇವಾಗ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಯಾವುದೇ ರೀತಿ ಮಸಾಲೆಗೂ ಉಪ್ಪು ಹಾಕಿಲ್ಲ, ಆಮೇಲೆ ಇದೇ ಫಸ್ಟ್ ಹಾಕು ಅಂತ ಇರೋದು. ಸೊ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕಿಲ್ಲ, ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಅಷ್ಟೇ ಹಾಕ್ಕೊಂಡಿರೋದು. ಈ ಟೈಮಲ್ಲಿ ನಿಮಗೆ ಅದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಸೊ ನೋಡಿ ನಾನು ತೋರಿಸ್ತೀನಿ, ಇದನ್ನೊಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ನೋಡಿ. ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ, ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಬದನೆಕಾಯಿ ಎಣ್ಣೆಲಿ ಕೂಡ ಫ್ರೈ ಆಗಿರುತ್ತಲ್ವಾ, ಅರ್ಧ ಬೆಂದಿರುತ್ತೆ ಆಲ್ರೆಡಿ. ಸೊ ಇದು ಫುಲ್ ಮ್ಯಾಶ್ ಆಗೋವರೆಗೂ ಬೆಂದರೆ ಚೆನ್ನಾಗಿರಲ್ಲ, ಇನ್ನೊಂದು ಕಾಲು ಭಾಗ ಬೆಂದರೆ ಸಾಕು ನೋಡಿ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡೆ, ಜಾರ್ ತೊಳೆದು ರುಬ್ಬಿದ್ವಲ್ಲ ಮಸಾಲ ಅದೇ ಜಾರಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಂಡೆ. ಸೊ ನೋಡಿ ಚೆನ್ನಾಗಿ ಕುದಿಸ್ಕೊಂಡೆ. ಸೊ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಸೊ ಸಾರಿ. ಅಷ್ಟೇ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡೆ, ಈ ಅದಕ್ಕೆ ಬಂದಿದೆ ನೋಡಿ, ಅಷ್ಟು ತೆಳು ಇತ್ತಲ್ವ ಈ ಮೀಡಿಯಮ್, ಅದಕ್ಕೋಸ್ಕರ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ. ಅಷ್ಟರೊಳಗೆ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ಸೈಡಲ್ಲಿ, ಚಪಾತಿ ಮಾಡಿ ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ, ತುಂಬ ರುಚಿಯಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮಾಡೋದು ಕೂಡ ಈಸಿನೇ. ಸೊ ಟ್ರೈ ಮಾಡ್ತೀರಾ ಅಲ್ವಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.